ರಾಜ್ಯಾದ್ಯಂತ ಅಬ್ಬರಿಸುತ್ತಾ ಇರುವಂತ ಮಳೆ ಶಿರಸಿ ಸಿದ್ದಾಪುರ ಭಾಗದಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಆಗ್ತಾ ಇದೆ ಶಿರಸಿ ಸಿದ್ದಾಪುರ ಭಾಗದಲ್ಲಿ ಭಾರಿ ವರುಣನ ಅಬ್ಬರ ಶಿರಸಿಯ ಮೋಗಳ್ಳಿ ಗ್ರಾಮದಲ್ಲಿ ವರದಾ ನದಿಯಿಂದ ಪ್ರವಾಹ ಅಡಿಕೆ ಅನಾನಸ್ ತೋಟ ಭತ್ತದ ಗದ್ದೆಗೆ ನದಿ ನೀರು ನುಗ್ಗಿದೆ 400 ಎಕರೆಗೂ ಹೆಚ್ಚು ಪ್ರದೇಶಕ್ಕೆ ನುಗ್ಗಿದೆ ವರದಾ ನದಿಯ ನೀರು ಬನವಾಸಿ ಭಾಗದಲ್ಲಿ ಪ್ರವಾಹದ ಭೀತಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ 400 ಎಕರೆಗೂ ಹೆಚ್ಚು ಪ್ರದೇಶಗಳಿಗೆ ಈಗಾಗಲೇ ವರದಾ ನದಿ ನೀರು ನುಗ್ಗಿ ಅಡಿಕೆ ಅನಾನಸ್ ತೋಟ ಭತ್ತದ ಗದ್ದೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಶಿರಸಿ ಸಿದ್ದಾಪುರ ಭಾಗದಲ್ಲಿ ಮಳೆಯ ಆರ್ಭಟಕ್ಕೆ ಏನೆಲ್ಲ ಅವಾಂತರ ಸೃಷ್ಟಿ ಆಗಿದೆ ಅಂತ ಅಡಿಕೆ ಅನಾನಸ್ ತೋಟ ಭತ್ತದ ಗದ್ದೆಗೆ ಸಹ ನೀರು ನುಗ್ಗಿದೆ ಬೆಳೆ ನಾಶ ಆಗಿರುವಂತ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಅಡಿಕೆ ತೋಟಕ್ಕೆ ನೀರು ನುಗ್ಗಿದೆ ವರದಾ ನದಿಯ ನೀರು ಭತ್ತದ ಗದ್ದೆಗೆ ನೀರು ನುಗ್ಗಿರುವಂತ ದೃಶ್ಯಗಳನ್ನು ಸಹ ನೋಡ್ತಾ ಇದ್ದೀರಾ ಅನಾನಸ್ ತೋಟ ಹೀಗೆ ಎಲ್ಲಾ ಬೆಳೆ ಸಹ ನಾಶ ಆಗಿದೆ ವರುಣನ ಆರ್ಭಟದಿಂದ ವರದಾ ನದಿಯಿಂದ ಪ್ರವಾಹ ಭೀತಿಯನ್ನ ಎದುರಿಸ್ತಾ ಇದ್ದಾರೆ ಅಲ್ಲಿನ ಜನ ಕಂಪ್ಲೀಟ್ ಆಗಿ ಬೆಳೆ ನಾಶ ಆಗಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರೋ ಸಂದರ್ಭದಲ್ಲಿ ಈ ರೀತಿಯಾಗಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ ಅಡಿಕೆ ಅನಾನಸ್ ತೋಟ ಭತ್ತದ ಗದ್ದೆ ಸಂಪೂರ್ಣ ಜಲಾವೃತ ಆಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.